ಏ ಧರಣಿ, ನೀನೇನೋ ಹೇಳ್ಬೇಕು ಅಂತಿದ್ಯಲ್ಲ, ಅದ್ ಹೇಳು. ಏನಿಲ್ಲ ಬಿಡಿ ಅತ್ತೆ, ನಿಮ್ಗೆ ಹೇಳಿದ್ರೆ ಪುನಃ ಕೋಪ ಮಾಡ್ಕೋತೀರಾ ಅಷ್ಟೇ. ಅಂದ್ರೆ ನೀನೇನು ತಪ್ಪಾಗಿ ಮಾತಾಡ್ಬೇಕು ಅಂತಿದ್ದೆ ಅಲ್ಲ? ಅಯ್ಯೋ ಅತ್ತೆ, ಆತರ ಏನಿಲ್ಲ, ಆದ್ರೆ ನಾನು ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ. ಅದೇ ಯಾಕೆ ಬರುತ್ತೆ? ಅದೇನು ಅಂದ್ರೆ, ಏನ್ ಹೇಳಿ ಅತ್ತೆ, ಏನು ಇಲ್ಲ ಅತ್ತೆ, ಅದ್ ನಿಮ್ಗೆ ಗೊತ್ತಾಗ್ಬೇಕು. ಏ ಧರಣಿ, ನನ್ನ ಬಗ್ಗೆ ಗೊತ್ತಿದ್ದೆ ನೀನ್ ಈ ತರ ಮಾತಾಡ್ತಿದ್ಯಾ? ನಿನ್ ನಾಟಕ ನನ್ನ ಹತ್ರ ಇಟ್ಕೋಬೇಡ, ಅರ್ಥ ಆಯ್ತಾ? ಏನೋ ತುಂಬಾ ಜಾಣೆ ತರ ಮಾತಾಡ್ತಾ ಇದ್ದಾಳೆ. ನಾನ್ ತುಂಬಾ ಜಾಣೆನೆ ಅತ್ತೆ. ನಿನ್ ತಲೆಲಿರೋದು ಜೇಡಿ ಮಣ್ಣು. ಟೈಮ್ಗೆ ಸರಿಯಾಗಿ ತಿನ್ನೋದು, ಮನೆ ಕೆಲ್ಸ ಅಡ್ಗೆ ಕೆಲ್ಸ ಮಾಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಆತರ ಏನಿಲ್ಲ ಅತ್ತೆ, ನಾ ತುಂಬಾನೇ ತಿಳ್ಕೊಂಡಿದ್ದೀನಿ. ಅದು ನಿನ್ನ ಭ್ರಮೆ. ಒಂದ್ ವೇಳೆ ನಾ ತುಂಬಾ ಬುದ್ಧಿವಂತೆ ಅಂತ ನಿರೂಪಿಸಿದ್ರೆ? ಮೊದ್ಲು ನಿರೂಪಿಸು ನೋಡೋಣ. ನಿರೂಪಿಸು ಧರಣಿ. ಸರಿ ಅತ್ತೆ, ನಾನ್ ನಿಮ್ಗೊಂದ್ ಒಗ್ಗಟ್ಟನ್ ಹೇಳ್ತೀನಿ, ನೀವ್ ಅದನ್ನ ಬಿಡಿಸ್ಬೇಕು. ಏನು, ನಿನ್ಗೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಬಿಟ್ಟು ಗಾದೆ ಹೇಳೋದು ಬರತ್ತಾ? ಬರುತ್ತೆ ಅತ್ತೆ. ತುಂಬಾ ಆಶ್ಚರ್ಯವಾಗಿದೆ ಧರಣಿ, ಆದ್ರೂ ಗಾದೆಗಳನ್ನ ಹೇಳೋದು ಒಗ್ಗಟ್ಟು ಬಿಡಿಸೋದು ಅಷ್ಟು ಸಾಮಾನ್ಯವಾದ ಕೆಲ್ಸ ಅಲ್ಲ, ಗೊತ್ತಾ ನಿನ್ಗೆ? ಆ ವಿಷಯ ನಂಗೆ ಗೊತ್ತು ಅತ್ತೆ. ಅಷ್ಟಕ್ಕೂ ನಿಮಗ್ ಗೊತ್ತಾ? ಹ್ಮ್. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಅದ್ರಲ್ಲಿ ನಾನು ಎತ್ತಿದ ಕೈ. ನೀನ್ ಕೇಳು, ನಾನು ಹೀಗೆ ಹೇಳ್ಬಿಡ್ತೀನಿ. ನನ್ ಬುದ್ಧಿವಂತಿಕೆ ತೋರಿಸಿ ನಿನಗ್ ಬುದ್ಧಿ ಇಲ್ಲ ಅಂತ ನಿರೂಪಿಸ್ತೀನಿ. ಏನ್ ಹಾಗ್ ನೋಡ್ತಿದ್ಯಾ ಕೇಳು. ಏನು, ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಾ? ಅಥವಾ ನಿನ್ಗೆ ಗಾದೆ ಹೋಗಿಟ್ಟು ಬರೋದೇ ಇಲ್ವಾ? ನನ್ ಮುಂದೆ ಬಿಲ್ಡಪ್ ತಗೊಂಡ್ಯಾ? ಹೇಳು ಧರಣಿ. ಪರವಾಗಿಲ್ಲ, ನಿನ್ಗ ಅದೆಲ್ಲ ಏನು ಬರಲ್ಲ ಅಂದ್ರು ನಾನೇನು ಅನ್ಕೊಳ್ಳಲ್ಲ. ನನಗ್ ಬರುತ್ತೆ, ನಾನ್ ಹೇಳ್ತೀನಿ, ನೀವ್ ಬಿಡಿಸಿ ಅತ್ತೆ. ಕೇಳು. ಅಂಗಡಿಲಿಟ್ಟು ಮಾರದಲ್ಲ, ತಕಡಿಲಿಟ್ಟು ತೂಗೋದು ಅಲ್ಲ, ಅದಿಲ್ದೆ ಮನುಷ್ಯನೇ ಇಲ್ಲ. ಅದೇನದು ಹೇಳಿ ಅತ್ತೆ. ನಾನ್ ಹೇಳೋದಿಲ್ಲ. ಹಾಗಾದ್ರೆ ಬರಲ್ಲ ಅಂತ ಹೇಳಿ. ಏಯ್, ಬರುತ್ತೆ. ಹಾಗಾದ್ರೆ ಹೇಳಿ. ಏನತ್ತೆ, ಅರ್ಥ ಆಗ್ಲಿಲ್ವಾ? ಸರಿ, ಮತ್ತೆ ಹೇಳ್ತೀನಿ ಕೇಳಿ. ಅಂಗಡಿಲಿಟ್ಟು ಮಾರದಲ್ಲ, ತಕ್ಕಡಿಲಿಟ್ಟು ತೂಗೋದು ಅಲ್ಲ, ಅದಿಲ್ದೆ ಮನುಷ್ಯನೇ ಇಲ್ಲ. ಅದೇನಂತ ಹೇಳಿ.